ಯಾವುದೇ ಕಾರಣಕ್ಕೂ ಮನಿ ಮಾತ್ರ ಕೊಡೋದ್ ಬ್ಯಾಡ್ ನೋಡ್ರಿ. ಅದಕ್ಕೆ ನಾ ಒಂದು ತೀರ್ಮಾನ ಮಾಡೇನಿ. ಇದಕ್ಕಿಂತ ಕಿಮ್ಮತ್ತಿಂದು ಬೇರೆ ಆಸ್ತಿ ಅದ, ಅದನ್ನು ಕೊಟ್ಟು ಈ ಮನಿ ಉಳಿಸ್ಕೊತೀನಿ. ನಾನು ಅವ್ರ ಸ್ವಾದ್ರತಿ ಮಗಳು ಅನ್ನೋದು ಅವ್ರಿಗೆ ಈಗ ನೆನಪಾತು. ಅದು ಎರಡು ಮಕ್ಕಳು ತಂದೆ ಆದ್ಮೇಲೆ. ಇದೇನಾರ ಅವ್ರಿಗೆ ಮೊದಲು ಅರ್ಥ ಆಗಿದ್ದಿದ್ರ ಈ ಆಸ್ತಿ ವಿವಾದನ ಬರ್ತಾ ಇರಲಿಲ್ಲ. ತಾತೇನೇ ಅವರು ಮನಿ ಕೇಳ್ಯಾರ, ನಾವು ಅದಕ್ಕಿಂತ ಕಿಮ್ಮತ್ತಿನ ಆಸ್ತಿ ಕೊಡ್ತೀವಿ ಅಂದ್ರು. ಆ ಸಿಟಿ ನಡಬರ್ಕಿನ ದೊಡ್ಡ ಅಪಾರ್ಟ್ಮೆಂಟ್ನ ನಿಮಗೆ ಕೊಡ್ತಾರಂತ್ರಿ, ಎಂತ ಅದೃಷ್ಟ ನಿಮ್ಮದು? ನಾನೊಂದು ಲಾಯರ್ ನೋಟಿಸ್ ಕೊಟ್ಟಿದ್ದ ತಡ, ಸೋತ್ ಸುಣ್ಣ ಅಂದ್ ನೋಡ್ರಿ ಅವರು. ನಗಬ್ಯಾಡ್ರಿ ಕೋತಂಬರಿ ವಕೀಲ್ರ, ಹಂಗೇನಾರ ಮಾಡಿದ್ದ ಆದ್ರ ನಾವು ಸೋತಂಗಾಗ್ತದ. ನನಗೆ ಬೇಕಾಗಿದ್ದು ಅವ್ರ ಆಸ್ತಿ ಕಿತ್ಕೊಳ್ಳೋದಲ್ಲ, ಅವ್ರ ನೆಮ್ಮದಿ ಕಿತ್ಕೊಳ್ಳೋದು. ಕೋತಂಬರಿ ಅವರ, ನಮ್ಮ ವಿರೋಧಿಗಳು ಆ ಮನಿ ಮೇಲೆ ಎಂಥ ಪ್ರೀತಿ ಇಟ್ಟಾರಂತ ಗೊತ್ತದ ಏನ್ ನಿಮಗ? ನಮ್ಮ ಹಿರಿಕರ ಆಳಿದ ಮನಿ ಅದ, ಅದು ಪಾಳೆಗಾರಿಕೆ ಮಾಡಿದ ಮನಿ ಅದ. ಅದು ಆ ಮನಿಗಿದ್ದ ಬೆಲೆ ಬೇರೆ ಯಾವ ಮನಿಗೂ ಇಲ್ಲ. ನನಗ ಅದ ಮನಿಯೊಳಗ ಪಾಲ್ಗಾರಿಕೆ ಬೇಕು. ಮೇಡಮ್ ಅವ್ರ, ಬಹಳ ಹಳೆ ಮನಿ ಅದರ, ಅದಕ್ಕೆ ಕಿಮ್ಮತ್ತು ಎಷ್ಟಾದಿತ್ತು? ಭಾಳ ಅಂದ್ರೆ ಒಂದು ಕೋಟಿ ಆದಿತ್ತು. ಅದ್ರೊಳಗೆ ಪಾಲ್ ತಗೊಂಡು ಏನ್ ಮಾಡ್ತೀರಿ? ಎರಡು ಕೋಟಿ ಕಿಮ್ಮತ್ತಿನ ಅಪಾರ್ಟ್ಮೆಂಟ್ ಸಿಗ್ಲಿಕ್ಕೆ ಈಗ ನನಗ ಆ ಹಳೆ ಮನಿನ ಬೇಕು. ಯಾಕಂದ್ರ ನನ್ನ ತಾಯಿಗೆ ಜನ್ಮ ಕೊಟ್ಟ ಮನಿ ಅದ, ಅದು ನಮ್ಮ ಹಿರಿಯರು ಬಾಳಿ ಬದುಕಿದ ಮನಿ ಅದ. ಅದು ಆ ಮನಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ ಕೋತಂಬರಿ ಅವರ. ಅವರು ಇದ ಮಾತು ಅಂದ್ರಿ, ಅವ್ರ ತಾಯಿ ರಾಧಕ್ಕ ಆ ಮನಿ ಮೇಲೆ ಜೀವನ ಇಟ್ಕೊಂಡಾಳಂತ. ಎಸ್, ನನಗೂ ಬೇಕಾಗಿದ್ದು ಅದಾನ. ಅವ್ರಿಗೆ ಯಾವ್ದು ಕಿಮ್ಮತ್ತದ, ನನಗೂ ಅದ ಬೇಕು. ಅವರು ಜೀವನ ಇಟ್ಕೊಂಡಿರೋ ಆ ಮನಿ ನನಗ ಬೇಕು. ಯಾವತ್ತು ಇಲ್ದಕ್ಕೆ ಇವತ್ತು ಬಂದಾಳ, ಪಾಲು ಬೇಕಂತ ಪಾಲು. ತನ್ನ ಅವನಿಗೆ ಅನ್ಯಾಯ ಆಗ್ಯದ, ಆಕೆ ಪಾಲಿನ ಆಸ್ತಿ ಕೊಡ್ಬೇಕಾಗ್ತದಂತಕಿನ್ ದೂರ ಇಟ್ಟಿರಿ. ಇದು ಕಾನೂನಿನ ಪ್ರಕಾರ ದಗಲ್ಬಾಜಿ ಅದ ಅಂತ ನಮ್ಮ ವಿರುದ್ಧ ಕೋರ್ಟ್ನೊಳಗ ದಾವೆ ಹೂಡಾಳ. ಹೋತು ಅಂದ್ರೆ ಇನ್ನೊಂದ್ ಗುಬೆ ವಕ್ಕಸ್ಕತ್ತು. ಅಲ್ಲ, ಈ ಕಾತೇನೇ ಅಕ್ಕ ಯಾರು, ಎಲ್ಲಿಂದ ಬಂದ್ಲು ಅಂತ? ಏನ್ ಗಂಗ, ನೀನೆ ನಿನ್ ತಲಿ ಏನ? ಯಾಕ್ ಬಂದ್ಲೆ, ಎದಕ್ ಬಂದ್ಲೆ ನಿನ್ ಮೊದ್ಲಿಂದ ಕತೆ ಹೇಳ್ಬೇಕೇನೆ? ಅಲ್ಲ, ನಮಗ್ ಯಾರ್ ಹೇಳ್ತಾ ಮುಂದೆ ಎಂತ ಆಗ್ತೋ ಹೇಳಿ. ಹೌದಪ್ಪ, ಮತ್ತ ಮನಿ ಬೇಕು ನಮ್ ಮನಿ ಬೇಕನ್ಲಿಕ್ಕೆ ಅದೇನ್ ಶೇಂಗಾನ ಸುಮ್ನ ಕೊಡ್ಲಿಕ್ಕೆ? ಚಚ್ಚೆ, ಆಗುದಿಲ್ ಸರಿ. ಅದೇಂಗ ಆಗ್ತದ? ಹಿಂಗ ನಾನಲ್ಲ ಹೇಳೋದ, ನಿಮ್ಮಪ್ಪ ನಿಮ್ಮ ಅಜ್ಜಿ ಹೇಳ್ಬೇಕ ಖಡಕ್ಕಾಗಿ. ಸುಮ್ನೆ ಬಿಡನ್ನಪ್ಪ ಅವನ್ ಡೈಲಾಗು. ಸುಮ್ನೆ ಹೆಂಗ್ ಬಿಡ್ತಾರೆ? ಕಾನೂನು ಅವ್ರ ಕಡೆ ಅದಂತ ಪಪ್ಪ ಹೇಳ್ತಿದ್ರ. ಹೌದಾ? ಕಾನೂನು ಹೆಂಗ್ ಹೇಳ್ತದ? ಈ ಮನಿಯೊಳಗ್ ನೀವ ಹೌದಲ್ಲ ಮೊದ್ಲಿಂದ ಇದ್ದಿದ್ದ. ನಮ್ಮ ಮಮ್ಮಿಗ್ ಮಾತಾಡ್ಲಿಕ್ ಬಿಡ. ಮೂರ್ ತಾಸೊಳಗ ಕ್ಯಾತಿನ ಅಕ್ಕ ಓಡ್ ಹೋಗ್ತಿರ್ತಾಳೆ. ಆದ್ರ ಅದಕ್ಕೆಲ್ಲ ನಮ್ಮ ಮಮ್ಮಿ ಸುಮ್ನೆ ದಣ್ಕೊಳ್ಳೋದಿಲ್ಲ. ರೊಕ್ಕ ರೊಕ್ಕ ಆಗ್ತದ. ಅದಕ್ಕೆಂತ ರೊಕ್ಕ ಆಗ್ತು? ಈ ಮನೆಯಲ್ಲಿ ಎಲ್ಲಾದ್ರು ಊಟ ಮಾಡ್ತಾ, ನೀನು ಊಟ ಮಾಡ್ತಿ, ನಿಮ್ಮ ಅಮ್ಮನು ಊಟ ಮಾಡ್ತಾ, ಮತ್ತೆಂತ ರೊಕ್ಕ? ಈ ಶೇಂಗಾ ಏನ್ ಪುಕ್ಕಟ ಬತ್ತ? ಶೆಟ್ರ ಅಂಗಡಿಯಿಂದ ದುಡ್ಡು ಕೊಡ್ತಂದಿತ್ತು. ಹಾ, ಏ ನಾನ್ ಯಾರ ನೀನ್ ಯಾರ? ನನ್ ಮುಂದನ ನಿನ್ನ ಆಟ ಏನ? ನಿನಗೇನ್ ಸಂಬಂಧದ ಇಲ್ಲಿ ಮಾತಾಡ್ಲಿಕ್ಕೆ?
ಬೇಕಂದ್ರ ಸಾಗರ್ ಮಾತಾಡ್ಲಿ, ನೀ ಮಾತಾಡ್ಬೇಡ. ನಮ್ಮ ಅಮ್ಮನ್ಕಿಂತ ನನ್ ಭಯ ದೊಡ್ಡದ. ಹುಷಾರ್ ಗಂಗಾ, ನೀ ಸುಮ್ನಿರ, ಮಾತಾಡ್ಬೇಡ. ಈಗ ಬರ್ರಪ್ಪ ದಾರಿಗೆ. ಈಗೇನ ಕಾತೆನಿ ಅಕ್ಕ ಈ ಮನಿಗ್ ಪಾಲ್ ಕೇಳ್ಬಾರ್ದು, ಅದಕ್ಕೊಂದ್ ದಾರಿ ಅದ. ಏನಿಲ್ಲ, ಸಿಂಪಲ್ ಪುಕ್ಕಟ ಅಡ್ವೈಸ್ ಕೊಡ್ಲಿಕತ್ತೀನಿ. ಕತ್ತೆ ಏನೇ ಅಕ್ಕ ನಮ್ಮನೆಯೊಳಗೆ ಇಟ್ಕೊಂಡ್ಬಿಡೋದು? ಆಮೇಲೆ ಎದಕ್ಕೆ ಕೇಳ್ತಾರ ಅವ್ರ ಮನಿನ? ಈಗ ನನ್ನ ಮಮ್ಮಿ ಇಲ್ಲೇ ನಿಲ್ಲೇ ಹಂಗ ಇರ್ತಾರಪ್ಪ ಕತ್ತೆ ಏನೇ ಅಕ್ಕನು. ನೀನು ನಿಮ್ಮ ಅಮ್ಮ ಇದ್ದಂಗ ಅವರು ಇಲ್ಲೇ ಇರ್ಬೇಕ? ಹೌದು. ಮತ್ತೆ ಊಟ ಪುಕ್ಕಟ್ಟ, ಉಳಿಲಿಕ್ಕೆ ಮನಿ ಪುಕ್ಕಟ್ಟ, ಫೋನ್ ಪುಕ್ಕಟ್ಟ, ಜಳಕಕ್ಕೆ ನೀರು ಪುಕ್ಕಟ್ಟ, ನೋಡ್ಲಿಕ್ಕೆ ಟಿವಿನೂ ಪುಕ್ಕಟ್ಟ. ಇಷ್ಟಾದ್ರೆ ಮನಿ ಯಾರಿಗೆ ಬೇಕೋ ನಿನ್ನ? ಹೋಗಿ ನಿಮ್ಮ ಪಪ್ಪಾಗೆ ಹೇಳು. ಈಗ ನಮ್ಮನ್ನ ನೋಡು, ನಾನು ನಮ್ಮ ಮಮ್ಮಿ ಇಲ್ಲೇ ಇರ್ತೀವಿ. ಹಂಗಂತ ಯಾವತ್ತಾರ ಈ ಮನಿ ಕೊಡ್ರಂತ ಕೇಳಿವೇನ? ಹೆಂಗೆ ಕೇಳಿಕ್ಕಾಗ್ತದ? ಅದು ಹೆಂಗಾಗ್ತು? ನಾವೇನು ಇಲ್ಲಿ ಬಿಟ್ಟು ಕೂಳು ಹಾಕಕ್ಕ? ನಮ್ಮ ಅಣ್ಣದು ದೊಡ್ಡ ಲಾಯರಿದ್ದ, ಬೇಕಾದ್ರೆ ಕಾತೆ ಏನೇ ಅಕ್ಕನು ಕೋರ್ಟಿಗೆ ಹೋಗ್ಲಿ, ನಾವು ಲಾಯರ್ಗಿರಿ ಮಾಡ್ತೀಯ ನೋಡೆ ಬಿಡುವ. ಈ ಮನಿ ಪಾಲಾಗ್ತದ ಇಲ್ಲ ಪೂರ ಕೈ ತಪ್ಪ ಹೋಗ್ತದ? ಮಾಲ, ಈಗ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ತಿಳ್ಕೊ, ಈ ಮನಿ ಅವ್ವಾರ ಕೈಯೊಳಗ ಇಲ್ಲ ಅಣ್ಣಾರ ಕೈಯೊಳಗಿದ್ರೆ ಮಾತ್ರ ನಾವು ಇಲ್ಲಿರ್ತೀವಿ, ಇಲ್ಲ ಅಂದ್ರೆ ಯಾರ್ದಲ್ಲಿ ಎಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರ ನನ್ನ ಕೆಲಸ ಹೋಗ್ತದ ಅಂತೀರಿ? ಅಯ್ಯೋ ಯವ್ವ, ಇದೊಳ್ಳೆ ಕಥೆ ಆತಲ್ಲ. ಅವರಿಗೇನೋ ವಯಸ್ಸಾಗ್ಯದ ನಡೀತದ. ಈ ಮನಿನ ಹೋತಂದ್ರ ನನ್ ಕೆಲ್ಸ ಯಾರು ಕೊಟ್ಟಾರು? ಏನೋ ಇಲ್ಲೇ ಕೆಲ್ಸ ಮಾಡಿ ಕೈಯೊಳಗ್ ದುಡ್ಡು ಮಾಡ್ಕೊಂಡು ಮದ್ವೆ ಮಾಡ್ಕೊಳ್ಳೋಣ ಅಂತಿದ್ನಿ, ಈಗ ಅದು ಎಡವಟ್ಟಾತಲ್ಲ ಕಾರಂತಣ್ಣ. ಮಲಿ, ಅವರು ಏನ್ ಮಾಡ್ಲಿಕ್ಕತ್ತಾರ ನೋಡಿ. ಏನ ಹ್ಯಾಂಗ್ ನೋಡ್ಲಿ, ಪಾಪ ಮಾರಿ ಅನ್ನೋದು ಸಣ್ಣಗಾಗಿ ಹೋಗಿದ, ಹಗ್ರ ಬಗ್ರ ಚಿಂತೆ ಏನದು? ಅಯ್ಯಯ್ಯ, ನೀನ್ ತಗೊಂಡೋಗಿ ಅಳೋರ್ ಮುಂದೆ ಕೂರಿಸ್ಬೇಕು ನೋಡು, ಊರ್ ಮುಂದೆ ತಗೊಂಡೋಗಿ ಕೂರಿಸ್ತೀನಿ ನೋಡು ನಿನ್ನ. ಸರಿ ಅತ್ತಾಗ ಅವ್ರಗ ಹಾಲು ಹಣ್ಣು ಕೊಟ್ಟು ಬರ್ತೀನಿ. ಹೇಳ್ರಿ.
ಏನಾತ್ರಿ, ಏನಂದ್ಲು ಕಾತೇನೆ? ಏನು ಉಪಯೋಗ ಇಲ್ಲ ಅಂತೀನಿ. ಆ ಕಾತ್ಯಾಯಿನಿ ನೀನ್ ಅನ್ಕೊಂಡಷ್ಟು ಸರಳ ಇಲ್ಲ. ಅಂದ್ರ ಆಕಿ ಈ ಮನೆ ಬೇಕಾ ಬೇಕಂದ್ಲ? ನಮಗೆ ಈ ಮನೆ ಬೇಕು ಅನ್ನೋ ಹಠ ಎಷ್ಟದನೋ, ಈ ಮನೆ ಪಾಲ್ ತಗೊಂಡ ತಿರ್ತೀನಿ ಅನ್ನೋ ಜಿದ್ದು ಆಕಿಗೂ ಅಷ್ಟಾದ. ಬಹಳ ಬೇಡ್ಕೊಂಡಿ, ತಿಳಿಸಿ ಹೇಳಿದ್ನಿ, ವಿನಂತಿ ಮಾಡ್ಕೊಂಡಿ. ಇದು ನಮ್ಮ ವಂಶಜರ ಮನೆ, ಗಂಡ ಸಂತಾನ ಅಂತ ನಾವಿದ್ದೀವಿ. ಈ ಮನೆ ಬಿಟ್ಟು ಬೇರೆ ಬೇಕಾದ ಕೇಳು ಕೊಡ್ತೇನೆ ಅಂತನ್ನಿ. ಆದ್ರೆ ಏನ್ ಹೇಳಿದ್ರು ಆಕೆ ಕೇಳಲಿಕ್ಕೆ ತಯಾರಿಲ್ಲ. ಆಕೆ ಕೇಳಲಿಕ್ಕೆ ತಯಾರಿಲ್ಲ. ಹೌದು ನಂದಿನಿ, ಆದ್ರೆ ಏನ್ ಮಾಡೋದು ಅಂತ ನನಗೊಂದು ತಿಳಿವಲ್ದು. ಹಂಗಿದ್ರ ನಾವು ಕೋರ್ಟಿಗೆ ಹೋಗೋಣಲ್ಲ. ನೀವು ಲಾಯರ್ ಇದ್ದೀರಿ, ಸೋಲಿಸ್ರಕ್ಕಿನ್ನ ನಿಮ್ ಮುಂದಾಕಿದೇನದ? ಯಾವ ಲಾಯರ್ ಕರ್ಕೊಂಡ್ಬರ್ತಾಳ ಕರ್ಕೊಂಡ್ಬರ್ಲಿ, ಈ ಮನೆ ನಮ್ಮ ವಂಶಸ್ತ್ರದದ. ಹೆಂಗಿದ್ರು ಕೊಟ್ಟ ಹೆಣ್ಣು ಕುಲುಕ್ ಹೊರಗಂತಾರ, ಹಂಗ ಮನಿ ಮಗಳಾಗಿ ಆಕೆ ಎಷ್ಟು ಕೇಳ್ಬೇಕು ಅಷ್ಟೇ ಕೇಳ್ಬೇಕು. ಅದು ಬಿಟ್ಟು ಹಕ್ಕು ಚಲಾಯಿಸಿದ್ರ ಅದು ಕೋರ್ಟ್ ಹೋಗಿ ಕೇಳ್ತಾಳಂದ್ರ ಏನ್ರಿ ಇದ್ರ ಅರ್ಥ? ಕೋರ್ಟಿನ ಬಲ ಆಕೆ ಕಡೆ ಅದ. ಹೊಸ ಕಾನೂನು ಬಂದದ್ ನಂದಿನಿ, ಪಿತ್ರಾರ್ಜಿತ ಆಸ್ತಿಯೊಳಗ ಹೆಣ್ಮಕ್ಳಿಗೂ ಸಮಪಾಲು ಕೊಡ್ಬೇಕು ಅಂತ ಕಾನೂನು ಆಕೆ ಕಡೆ ಅದ. ಈ ಕೇಸ್ನೊಳಗ ನಮಗೆ ಗೆಲ್ಲಕ್ಕೆ ಆಗುದಿಲ್ಲ ಅಂತೀನಿ. ಒಂದ್ ವೇಳೆ ಆಕೆ ಕೋರ್ಟಿಗೆ ಹೋಗಿ ಸ್ಟೇ ತಂದ್ಲು ಅಂತ ಅನ್ಕೋ, ಕೋರ್ಟಿನ ತೀರ್ಮಾನ ಬರೋ ತನಕ ನಾವ್ಯಾರು ಈ ಮನೆ ಒಳಗಿರ್ಲಿಕ್ಕೆ ಆಗುತ್ತಿಲ್ಲ. ಕೋರ್ಟಿನ ತೀರ್ಮಾನ ವರ್ಷಾನ್ಗಟ್ಲೆ ತಗೋತದ. ಅಲ್ಲಿ ತನಕ ನಾವ್ ಈ ಮನೆ ಬಿಟ್ಟು ಹೊರಗಿರ್ಬೇಕಾಗ್ತದೆ ನಂದಿನಿ. ಕಾನೂನಿನ ಪ್ರಕಾರ ಈ ಮನೆ ನಾವು ಉಳಿಸ್ಕೋತೇವನ್ನೋ ನಂಬಿಕೆ ನನಗಿಲ್ಲ. ಅಂದ್ರ ಆಕೆಗೆ ಈ ಮನೆಯೊಳಗ ಅರ್ಧ ಪಾಲು ಹೋಗ್ತದಂತೀರಿ? ಆ
ನೋಡ್ರಿಲ್ಲಿ ಕಾಲ್ ತಿಕ್ಕು ಅವ ಇಲ್ಲಿ ನೋಡ್ರಿಲ್ಲಿ ಕರಂತ ನೋಡ್ರಿಲ್ಲಿ ಅವ ಇಲ್ಲಿ ನೋಡ್ರಿಲ್ಲಿ ಅವ ಅವ ಇಲ್ಲಿ ನೋಡ್ರಿಲ್ಲಿ ಇಲ್ಲಿ ನೋಡ್ರಿಲ್ಲಿ ಅವ ಅವ ಏನಾಗಿದೆ ನಿರಂಜನ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ, ಬನ್ನಿ ಹೊರಗಡೆ. ಸದ್ಯ ಏನೂ ತೊಂದರೆ ಇಲ್ಲ, ಒಂಚೂರು ಬಿ ಪಿ ಹೆಚ್ಚಾಗಿದೆ, ಸ್ವಲ್ಪದ್ರಲ್ಲೇನ ಹಾರ್ಟ್ ಅಟ್ಯಾಕ್ಲಿಂದ ಪಾರಾಗ್ಯಾರ. ಆದ್ರೆ ನನಗೆ ಭಾಳ ಆಶ್ಚರ್ಯ ಆಗ್ಲಿಕ್ಕತ್ತದ, ರಾಧಕ್ಕ ಎಂಥ ಗಟ್ಟಿ ಹೆಂಗಸು ಅಂತ. ಹಿಂಗೆ ಯಾಕಾಯ್ತು ಅಂತೀನಿ, ಎನಿವೆ ಒಂದಿಷ್ಟು ಔಷಧ ಬರೆದು ಕೊಟ್ಟಿನಿ, ಕುಡಿ ಸಾಕು. ಆದ್ರೆ ಅವರಿಗೆ ಗಾಬರಿ ಆಗುವಂಥ ಯಾವ ಸಂಗತಿನೂ ಮನೆಯಲ್ಲಿ ನಡೀಕೂಡ್ದು. ಬಿ ಕೇರ್ಫುಲ್ ನಿರಂಜನ್, ಹಾಂ.